ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧು ಟೂ ತೌಸಂಡ್ ಫಿಫ್ಟೀನ್ ಇವತ್ತಿನ ವೀಡಿಯೋದಲ್ಲಿ ಟೈರಿಂಗ್ ಟಿಪ್ಸ್ಗಳನ್ನು ಹೇಳ್ತೀನಿ ಫ್ರೆಂಡ್ಸ್ ಏನು ಟಿಪ್ಸ್ಗಳು ಅಂತಂದರೆ ನೋಡಿ ಇದು ಒಂದು ರೋಲ್ ನೂರು ರೂಪಾಯಿ ಬ ಬೀಳುತ್ತೆ ಇದೆ ನಮಗೆ ಇದರಲ್ಲಿ ಇಪ್ಪತ್ತೈದು ಮೀಟರ್ ಅಂತ ಕೊಟ್ಟಿದ್ದಾರೆ ಹೆಚ್ಚು ಕಮ್ಮಿ ಇರ್ಬೋದು ಒಂದೊಂದು ಸಲ ಇಪ್ಪತ್ತೈದು ಇರುತ್ತೆ ಇಪ್ಪತ್ತು ಇರುತ್ತೆ ಲಾಸ್ ಅಂತೂ ಆಗೋಲ್ಲ ಫ್ರೆಂಡ್ಸ್ ನಾವು ಒಂದು ಮೀಟರ್ ತರೋದಕ್ಕೋದ್ರೆ ಹತ್ತು ರೂಪಾಯಿ ಹೇಳ್ತಾರೆ ಅಲ್ವಾ ಇದರಲ್ಲಿ ಇಪ್ಪತ್ತು ರೂಪಾಯಿ ಅಂದರೆ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ನಾವು ಇಪ್ಪತ್ತು ರೂಪಾಯಿ ಸಪ್ರೇಟಾಗಿ ಒಂದೊಂದು ಮೀಟ್ರ್ ಒಂದೊಂದು ಮೀಟ್ರ್ ತಗೊತಾ ಹೋದ್ರೆ ಇನ್ನೂರು ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅದೇ ರೋಲ್ ತೊಗೊಂಬಂದ್ರೆ ನಾವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ ಕಸ್ಟಮರ್ಗೂ ಕೂಡ ಸೇಲ್ ಮಾಡ್ಬೋದು ಬಲ್ಕಾಗಿ ನೀವು ಸ್ಟಿಚ್ ಮಾಡ್ತೀರಿ ಮತ್ತು ಟೈಲರಿಂಗ್ ಶಾಪ್ ಇದೆ ಟೈಲರಿಂಗ್ ಬಿಸ್ನೆಸ್ ಮಾಡ್ತೀರಿ ಮಾಡ್ತಾ ಇದ್ದೀರಿ ಅಂತ ಅಂದರೆ ಈ ರೀತಿ ರೋಲ್ ತಂದ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಇದು ಹಾಗೆ ಇದು ಕ್ಯಾನ್ವಾಸ್ ಒಂದು ಐದು ಮೀಟ್ರ್ ಕ್ಯಾನ್ವಾಸ್ ಇದೆ ಸುಮಾರು ಒಂದು ಐವತ್ತು ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಬೋದು ಆ ಒಂದು ಅಷ್ಟು ಕ್ಯಾನ್ವಾಸ್ ಅಲ್ಲಿ ಒಂದು ಮೀಟರಲ್ಲಿ ಒಂದು ಹತ್ತು ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಬೋದು ನಾನು ರೋಲ್ ಬರ್ತೀನಿ ಫ್ರೆಂಡ್ಸ್ ಅಂದರೆ ಒಂದು ಹತ್ ಹದಿನೈದು ಮೀಟ್ರ್ ಇರುತ್ತೆ ಅದು ಮುನ್ನೂರು ರೂಪಾಯಿ ಈ ಸಲ ಸ್ವಲ್ಪ ಅಮೌಂಟ್ ಸಾಲ್ಟೇಜ್ ಆಗ್ಬೋದು ಬೇರೆ ಐಟಮ್ ಆಗಲ್ಲ ಅಂತ ನಾನು ಜಸ್ಟು ಫೈವ್ ಮೀಟ್ರ್ ಮಾತ್ರ ತಗೊಂಡೆ ಫೈವ್ ಮೀಟ್ರಿಗೆ ನನಗೆ ಲಾಸೇ ಆಗುತ್ತೆ ಬಟ್ ತೊಂದರೆ ಇಲ್ಲ ಬೇರೆ ಐಟಮ್ಗೆ ನಾನು ಇನ್ವೆಸ್ಟ್ ಮಾಡಬೇಕಾಗಿರೋದ್ರಿಂದ ಬರೀ ಫೈವ್ ಮೀಟ್ರ್ ತೊಗೊಂಡೆ ನೆಕ್ಸ್ಟ್ ಟೈಮ್ ನಾನು ರೋಲ್ ತೊಗೊತೀನಿ ರೋಲಲ್ಲಿ ಹದಿನೈದು ಮೀಟ್ರ್ ಇರುತ್ತೆ ಮುನ್ನೂರು ರೂಪಾಯಿ ಬೆಳೆಯುತ್ತೆ ಅದು ಇಲ್ಲಿ ಲೈನಿಂಗ್ ಮಾರ್ಕೆಟ್ ರೇಟ್ ಏನಿರುತ್ತೆ ಹೆಚ್ಚಿದ್ದಾಗ ಹೆಚ್ಚು ಕಡಿಮೆ ಇದ್ದಾಗ ಕಡಿಮೆ ಆಗಿ ಕೊಡ್ತಾರೆ ಇದು ಕೂಡ ಲೇಸ್ ನೋಡಿ ಫ್ರೆಂಡ್ಸ್ ಕಾಪರ್ ಜರಿ ಲೇಸ್ ಇದು ಕೂಡ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಇದು ಕೂಡ ಒಂದು ಎರಡು ರೋಲ್ ತೊಗೊಂಬಂದೆ ಕೆಲವೊಂದು ಸಲ ಡಿಸೈನ್ ಕೇಳ್ತಾರೆ ನಾವು ಕಾಪರ್ ಜರಿಗಳ್ ಹಾಕಲೇ ಬೇಕಾಗುತ್ತೆ ಡಿಸೈನ್ಗೆ ಪ್ಯಾಚ್ ವರ್ಕ್ ಮಾಡಿದಾಗ ಆವಾಗ ಬೇಕಾಗುತ್ತೆ ಅಂತ ಎರಡು ರೋಲ್ ತಂದಿಟ್ಕೊಂಡು ಮೀಟರ್ ತಂದ್ಕೊಂಡ್ರೆ ವೇಸ್ಟ್ ಆಗುತ್ತೆ ಇದು ಬಂದು ಕ್ರೇಪ್ ಮೆಟೀರಿಯಲ್ ಆರು ಮೀಟರ್ ಇದೆ ಅನರ್ಕಲಿ ಡ್ರೆಸ್ ಸ್ಟಿಚ್ ಮಾಡೋದಕ್ಕೆ ಸೀರೆಯಲ್ಲಿ ಹಾಗೆ ದಾರದ ಬಾಕ್ಸ್ ಫ್ರೆಂಡ್ಸ್ ಇದು ಬಂದು ನಾವು ಫೈವ್ ರುಪೀಸ್ ಬೀಳುತ್ತೆ ನಾವು ಸಿಂಗಲ್ ಪೀಸ್ ತೊಗೊಳೋಕೋದ್ರೆ ಸಿಕ್ಸು ಸೆವೆನ್ ಒಬ್ಬೊಬ್ಬರು ಒಂದೊಂದು ಥರ ಪ್ರೈಸ್ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅವರು ಈಗ ಅವರಿಷ್ಟ ಅದು ಹಾಗೆಲ್ಲ ನಾವು ಕೇಳೋಕಾಗಲ್ಲವಾ ಅವ್ರ ಅಂಗಡಿಲಿ ಹೋಗಿರ್ತೀವಿ ನಮ್ಗೆ ಅವಶ್ಯಕತೆ ಇರುತ್ತೆ ನಾವು ತೊಗೊಂಡಿರ್ತೀವಿ ಅವರು ಹೇಳಿರುವಂಥ ಅಮೌಂಟನ್ನೇ ನಾವು ಕೊಟ್ಟು ತರಬೇಕಾಗತ್ತೆ ನಾನು ರೆಗ್ಯುಲರಾಗಿ ಶಾಪಿಂಗ್ ಮಾಡುವಂಥ ಒಂದು ಶಾಪಲ್ಲಿ ತರ್ತೀನಿ ಫೈವ್ ರುಪೀಸ್ ನನಗೆ ಬೀಳುತ್ತೆ ಒಂದು ಐವತ್ತು ಟ್ಯೂಬ್ಗಳನ್ನು ತೊಗೊಂಬಿದ್ದೀನಿ ಸದ್ಯಕ್ಕೆ ಲಾಸ್ಟ್ ಟೈಮ್ ಕೂಡ ಒಂದು ಐವತ್ತು ಟ್ಯೂಬು ಪ್ರತಿ ಸಲವೂ ಅಷ್ಟೇ ಫ್ರೆಂಡ್ಸ್ ನಾನು ಐದು ಹತ್ತು ಎಲ್ಲ ಥರ ಎಲ್ಲ ಒಂದು ಐವತ್ತು ನೂರು ಈ ಥರ ತೊಗೊಂಬರ್ತೀನಿ ರನ್ನಿಂಗ್ ಕಲರ್ಸ್ ಮಾತ್ರ ನನಗೆ ಒಂದು ಮೀಟರ್ ಡಾರ್ಕ್ ಲೈನಿಂಗ್ ಬೇಕಾಗಿತ್ತು ಒಂದು ಮೀಟರ್ ತೊಗೊಂಡಿದ್ದೀನಿ ಸದ್ಯಕ್ಕೆ ಇದು ಏನು ಜಾಸ್ತಿ ಓಡಲ್ಲ ಹಾಗಾಗಿ ನಾನು ರೋಲ್ ತೊಗೊಳಕ್ಕೆ ಹೋಗಲಿಲ್ಲ ಇದು ಮಾರ್ಕ್ ಮಾಡುವಂಥದ್ದು ಲಾಸ್ಟ್ ಟೈಮ್ ಕೂಡ ಒಂದು ಬಾಕ್ಸ್ ತಂದಿದೆ ಅದು ಖಾಲಿಯಾಗಿದೆ ಕಸ್ಟಮರ್ ಕೂಡ ತೊಗೊಂಡು ನಾನು ಕೂಡ ಯೂಸ್ ಮಾಡಿ ಖಾಲಿ ಆಗಿದೆ ಎರಡು ಬಾಕ್ಸಲ್ಲಿ ಸೆಲೆಕ್ಟೆಡ್ ಕಲರ್ಸ್ಗಳು ಫ್ರೆಂಡ್ಸ್ ಪಾಸ್ಟ್ ಮೂವಿಂಗ್ ಕಲರ್ಸ್ ಅಂತಲೇ ಹೇಳ್ಬೋದು ಇದು ಪಿಂಕು ರೆಡ್ಡು ನವಿ ಬ್ಲೂ ಗ್ರೀನ್ ಆಮೇಲೆ ಸ್ಕೈ ಬ್ಲೂ ರಾಯಲ್ ಬ್ಲೂ ಹೀಗೆ ಸುಮಾರು ಕಲರ್ಗಳು ಎಷ್ಟೆಷ್ಟು ಬೇಕು ತೊಗೊಂಡಿದ್ದೀನಿ ಆಮೇಲೆ ಎರಡು ರೋಲ್ ಈ ಥರದೊಂದು ಕಾಪರ್ ಜರಿ ಗೋಲ್ಡ್ ಲೇಸ ಅದು ಅಲ್ಲೊಂದು ಮೊದಲೇ ತೋರಿಸಿದ್ನಲ್ವ ಅದು ಒಂದು ಎರಡು ಎರಡು ಥರದ ಡಿಸೈನ್ ಲೇಸನ್ನು ತೊಗೊಂಬಂದಿದ್ದೀನಿ ಪ್ಯಾಚ್ ವರ್ಕ್ ಮಾಡಿದಾಗ ಕಂಪಲ್ಸರಿ ನಾವು ಲೇಸ್ ಅಟ್ಯಾಚ್ ಮಾಡಲೇಬೇಕಾಗುತ್ತೆ ಅದು ಬಂದು ಮೀಟರ್ ಮೀಟರ್ ತರೋದಕ್ಕೋದ್ರೆ ಹತ್ತು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ರೋಲಲ್ಲಿ ಒಂದು ಇಪ್ಪತ್ತೈದು ಮೀಟ್ರ್ ಇರುತ್ತೆ ಆರಾಮಾಗಿ ನಮಗೆ ದುಡ್ಡು ಕೂಡ ಸೇವ್ ಮಾಡಿದಾಗ ಆಗುತ್ತೆ ನಮಗೆ ಪದೇ ಪದೇ ಅಂಗಡಿಗೆ ಹೋಗುವಂಥ ರಿಸ್ಕ್ ಕೂಡ ಇರೋದಿಲ್ಲ ಮಾರ್ಕಿಂಗ್ ಚಾಕ್ ಇಷ್ಟು ಕಲರ್ ಇದೆ ಎಲ್ಲ ಕಲರ್ಸು ಬೇಕಾಗುತ್ತೆ ಫ್ರೆಂಡ್ಸ್ ಕೆಲವೊಂದು ಸಲ ಒಂದೊಂದು ಗೆ ಒಂದೊಂದು ಕಲರ್ ಬೇಕಾಗುತ್ತಲ್ವ ಹಾಗಾಗಿ ನಾನು ಬಾಕ್ಸೆ ತಂದುಬಿಡ್ತೀನಿ ಸಿಂಗಲ್ ಪೀಸ್ ಎಲ್ಲ ಹೋಗಲ್ಲ ತುಂಬ ಹುಷಾರಾಗಿ ಯೂಸ್ ಮಾಡಬೇಕು ಮುರಿದು ಹೋಗುತ್ತೆ ಇದು ಮಾರ್ಕ್ ಮಾಡಿ ಆದಮೇಲೆ ಬಿಡ್ಬೇಕು ಆವಾಗ ಹುಷಾರಾಗಿ ನೋಡ್ಕೋಬೋದು ಇಲ್ಲಾಂದರೆ ಪುಡಿ ಪುಡಿ ಹೋಗುತ್ತೆ ಇದ್ರ ಪ್ರೈಸ್ ಬಂದು ತರ್ಟಿ ರುಪೀಸ್ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಲಾಸ್ಟ್ ಟೈಮ್ ಟೈಲರಿಂಗು ಶಾಪಿಂಗ್ ವಿಡಿಯೋ ಅಂತ ಹಾಕಿದ್ನಲ್ವ ಟೈಲರಿಂಗ್ ಶಾಪ್ ಟೂರ್ ಅಂತ ಹಾಕಿದೆ ಅನಿಸುತ್ತೆ ಸುಮಾರು ಐಟಮ್ಸ್ ಅಲ್ಲಿ ನೋಡಿರ್ತೀರ ಅದರಲ್ಲಿ ಕೂಡ ಅದ್ರ ಪ್ರೈಸ್ ಹೇಳಿದೆ ನಾನು ಇದು ಒಂದು ಸುಮಾರು ಒಂದು ಮೂರು ಪಾಲ್ಸ್ ನನಗೆ ಬೇಕಾಗಿತ್ತು ಅರ್ಜೆಂಟಾಗಿ ಪಾಲ್ಸನ್ನು ರೆಡಿ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ತೊಗೊಂಡ್ಬಂದಿದ್ದೀನಿ ಇದು ಬಂದು ಕ್ಲೇ ಮಾರ್ಕರ್ ಕ್ಲೇ ಮಾರ್ಕರ್ ಬಂದು ಇದು ಕೂಡ ಬಾಳಿಕೆ ಬರೋಲ್ಲ ಫ್ರೆಂಡ್ಸ್ ತುಂಬ ಪಿ ಪುಡಿ ಪುಡಿ ಆಗೋಗುತ್ತೆ ಆಮೇಲೆ ಎಲ್ಲ ಬ್ಲೌಸ್ಗೂ ಇದು ಯೂಸ್ ಆಗೋಲ್ಲ ಇರಲಿ ಕಸ್ಟಮರ್ ಕೂಡ ಕೇಳ್ತಾರೆ ಹಾಗೆ ನನಗೂ ಓನ್ ಯೂಸ್ಗೆ ಒಂದು ಬೆಳೆಸ್ಕೊಳ್ಳೋಣ ಅಂತ ತೊಗೊಂಬಂದಿದ್ದೀನಿ ಬೆಟರು ಅದು ಮೊದಲು ತೋರಿಸಿದ್ನಲ್ವ ಅದೇ ಮಾರ್ಕರ್ ಬೆಟರ್ ಒಂದು ಬ್ಲ್ಯಾಕು ಒಂದು ಡಾರ್ಕ್ ಗ್ರೀನು ಒಂದು ಮೆರೂನ್ ಇಷ್ಟು ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು ಫಾಲ್ಸ್ಗಳು ರೆಡಿ ಮಾಡ್ಕೊಳ್ಳೋಷ್ಟು ಟೈಮ್ ಕೂಡ ಇರಲಿಲ್ಲ ರೆಡಿ ಮಾಡ್ಕೊಳ್ತಾ ಕೂತ್ರೆ ನನಗೆ ಬ್ಲೌಸ್ ಸ್ಟಾಕ್ ಆಗಿಬಿಡ್ತವೆ ಕಸ್ಟಮರ್ಗೆ ಹೇಳಿದ ಟೈಮಲ್ಲಿ ನಾನು ಕೊಡೋದಕ್ಕಾಗಲ್ಲ ಹಾಗಾಗಿ ಪಾಲ್ಸನ್ನ ರೆಡಿ ಮಾಡ್ಕೊಳ್ಳೋದು ಬೇಡ ಸದ್ಯಕ್ಕೆ ಎಮರ್ಜೆನ್ಸಿಗೆ ತರೋಣ ಅಂತ ಒಂದು ಮೂರು ಪಾಲ್ಗಳನ್ನು ತಂದಿದ್ದೀನಿ ಇನ್ನು ಇದೊಂದು ಮೂರು ನಾಲ್ಕು ರೋಲು ಲೈನಿಂಗ್ ತೊಗೊಂಬಂದೆ ಫ್ರೆಂಡ್ಸ್ ಇದು ನನಗೆ ಒಂದು ಇಪ್ಪತ್ತು ಎಂಟು ರೂಪಾಯಿವರೆಗೂ ಹಾಕ್ತಾರೆ ಇಪ್ಪತ್ತೆಂಟು ಇಪ್ಪತ್ತಾರು ಒಂದೊಂದು ಸಲ ಇಪ್ಪತ್ನಾಲ್ಕು ರೂಪಾಯಿ ಅದು ಮಾರ್ಕೆಟ್ ರೇಟ್ ಹೇಗಿರುತ್ತೋ ಹಾಗೆ ಫ್ರೆಂಡ್ಸ್ ಹಾಗೆ ಅವರು ಹಾಕ್ಬಿಟ್ಟು ಕೊಡ್ತಾರೆ ಹೇಳ್ತಾರೆ ಈ ರೀತಿ ಇದೆ ಮಾರ್ಕೆಟ್ ರೇಟು ಅಂತ ರೆಗ್ಯುಲರ್ ಕಸ್ಟಮರ್ ಆಗಿದ್ದರಿಂದ ಮಾರ್ಕೆಟ್ ರೇಟಲ್ಲೇ ಕೊಡ್ತಾರೆ ಒಂದು ಡಾರ್ಕ್ ಗ್ರೀನು ಮತ್ತು ಬ್ಲ್ಯಾಕ್ ಕಲರ್ ಇದು ಇದು ಲಾಸ್ಟ್ ಟೈಮ್ ಕೂಡ ತಂದಿದೆ ಖಾಲಿ ಆಗೋಯಿತು ಒಂದು ಮೀಟರ್ ಒಂದೊಂದು ಮೀಟರ್ ತರೋದಕ್ಕೆ ಹೋದರೆ ನಮಗೆ ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಹೆಂಗೂ ಇದೇ ಕೆಲಸ ಅಲ್ವಾ ಮಾಡೋದು ಲಾಸ್ ಏನಾಗಲ್ಲ ರೆಗ್ಯುಲರ್ ಕಲರ್ಗಳನ್ನು ನಾನು ರೋಲ್ ತಂದು ಇಟ್ಕೊಂಡ್ಬಿಡ್ತೀನಿ ಎಲ್ಲ ಕಲರ್ಸು ತರಲ್ಲ ರೆಗ್ಯುಲರ್ ಕಲರ್ ಫಾಸ್ಟ್ ಮೂವಿಂಗ್ ಕಲರ್ ಮಾತ್ರ ಇದು ರಾಯಲ್ ಬ್ಲೂ ಇದು ಕೂಡ ಒಂದು ರೋಲ್ ತೊಗೊಂಬಂದೆ ಲಾಸ್ಟ್ ಟೈಮ್ ತಂದಿದ್ದು ಇದು ಖಾಲಿ ಆಗೋಯ್ತು ಇನ್ನೊಂದು ಮೀಟ್ರಷ್ಟು ಇದೆ ಅಷ್ಟೇ ಇದು ಮೆಂತ್ಯ ಕಲರ್ ಇದು ಕೂಡ ರೆಗ್ಯುಲರ್ ಕಲರ್ ಈ ಥರ ಸುಮಾರು ಒಂದು ಐದರಿಂದ ಹತ್ತು ರೆಗ್ಯುಲರ್ ಕಲರ್ ಇರುತ್ತೆ ಫ್ರೆಂಡ್ಸ್ ಅಷ್ಟು ನೀವು ತಂದಿಟ್ಕೊಂಡ್ರೆ ತುಂಬ ದುಡ್ಡನ್ನು ಉಳಿಸ್ಬೋದು ಪ್ರತಿ ಮೀಟ್ರ್ಗೆ ಮೂವತ್ತು ಮೂವತ್ತೈದು ಕೂಡ ಕೊಡ್ತಾರೆ ನಮ್ಮ ಏರಿಯಾದಲ್ಲಿ ಮೂವತ್ತೈದು ರೂಪಾಯಿ ಮೀಟರ್ ಆಗಿದೆ ಎಲ್ಲ ಈಗ ಇವಾಗ ರೋಲೆಲ್ಲ ತಂದಿಟ್ಕೊಂಡ್ರೆ ತುಂಬ ದುಡ್ಡನ್ನು ಸೇವ್ ಮಾಡ್ಬೋದು ನೀವು ಕೂಡ ನೀವು ಟೈಲರಿಂಗ್ ಬಿಸ್ನೆಸ್ ಜಾಸ್ತಿ ಬಲ್ಕಾಗಿ ನೀವು ಸ್ಟಿಚ್ ಮಾಡ್ತೀರಾ ಅಂತ ಅಂದರೆ ಆರಾಮಾಗಿ ರೋಲ್ಗಳನ್ನು ತಂದಿಟ್ಕೋಬೋದು ತುಂಬ ಯೂಸ್ಫುಲ್ ಆಗುತ್ತೆ ಫಾಲ್ಸ್ಗಳು ಕೂಡ ನೀವೇ ತಯಾರು ಮಾಡ್ಕೋಬೋದು ರೆಗ್ಯುಲರ್ ಕಲರಲ್ಲಿ ಇದು ಬಿಲ್ ಹಾಕಿದರು ಇಷ್ಟು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಐಟಮ್ ತಗೊಂಡೆ ಅಲ್ಲಿಗೆ ನಂದು ಫೋರ್ ತೌಸಂಡ್ ರುಪೀಸ್ ಆಯಿತು ಇಷ್ಟು ಐಟಮ್ ತೊಗೊಂಡೆ ನೋಡಿದ್ರಲ್ಲೋ ಫ್ರೆಂಡ್ಸ್ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ ನಮಸ್ಕಾರ